ನಮಸ್ಕಾರ. ಈ ಒಂದು ನಮ್ಮ ಕೆಜಿಎಫ್ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿರ್ಮಿತ ಬೆಸ್ಕಾಂ ಕಂಪನಿ ವತಿಯಿಂದ ನಮ್ಮ ಇಡೀ ಏಷ್ಯಾ ಖಂಡದಲ್ಲೇ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ವಿದ್ಯುತ್ ಸರಬರಾಜಿರ್ತಕ್ಕಂತ ನಮ್ಮ ಕೆಜಿಎಫ್ ಪಟ್ಟಣದ ಸ್ತಬ್ಧ ಚಿತ್ರವನ್ನು 78 KV ರಿಸೀವಿಂಗ್ ಸ್ಟೇಷನ್ ಏನು ಪ್ರಪ್ರಥಮವಾಗಿ ಆಂಗ್ಲೇನವರು ಇಲ್ಲಿ ಸ್ಥಾಪನೆ ಮಾಡಿದ್ರು ಅದೆಲ್ಲ ನಮ್ಮ ಕೆಜಿಎಫ್ ಜನತೆಗೆ ಗೊತ್ತಾಗಬೇಕು ಅಂತ ನಾವು ಆ ಒಂದು ಸ್ತಬ್ಧ ಚಿತ್ರದ ಮೆರವಣಿಗೆಯನ್ನು ಈ ಒಂದು 69ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಕೆಜಿಎಫ್ ಪ್ರಮುಖ ನಗರ ಪ್ರಮುಖ ಬೀದಿಗಳಲ್ಲಿ ಒಂದು ಬೆಸ್ಕಾಂ ಜಾವತ ಒಂದು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಯಾವ ರೀತಿ ಒಂದು ವಿದ್ಯುತ್ ಅಪಘಾತಗಳನ್ನು ತಡೆಯಬೇಕು ಅಂತ ನಾವು ಒಂದು ಎಲ್ಲ ಒಂದು ಸ್ತಬ್ಧ ಚಿತ್ರದ ಇದರಲ್ಲಿ ನಾವು ಒಂದು ಸೇಫ್ಟಿ ಯಾವ ತರ ತಗೋಬೇಕು ಅಂತ ಎಲ್ಲವನ್ನ ಅದರಲ್ಲಿ ನೀಟಾಗಿ ಅದನ್ನೆಲ್ಲ ಮುದ್ರಣವನ್ನು ಮಾಡಿ ಸಾರ್ವಜನಿಕರಿಗೆ ನಾವು ಒಂದು ಅರಿವು ಮೂಡಿಸುವ ಸಲುವಾಗಿ ಈ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದರ ಜೊತೆಗೆ ವಿದ್ಯುತ್ ಕ್ಷೇತ್ರವನ್ನು ಯಾವ ಯಾವ ತರ ರೀತಿಯಲ್ಲಿ ನೀವು ಉಪಯೋಗಿಸಿಕೊಂಡು ಮತ್ತು ಏನು ನಮ್ಮ ಕರ್ನಾಟಕ ಜನ ಸರ್ಕಾರದ ಈ ಯೋಜನೆಯಾದ ಒಂದು ಗೃಹ ಜ್ಯೋತಿ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನಗೊಳಿಸಿಕೊಂಡು ಎಲ್ಲರೂ ಉಚಿತವಾಗಿ ವಿದ್ಯುತ್ ಅನ್ನು ಪಡ್ಕೊಂಡು ಸರಿಯಾದ ಸಮಯಕ್ಕೆ ವಿದ್ಯುತ್ ಒಂದು ಬಿಲ್ ಅನ್ನು ಪಾವತಿಯನ್ನು ಮಾಡಿ ನಮ್ಮ ಬೆಸ್ಕಾಂ ಜೊತೆಗೆ ಒಂದು ಉತ್ತಮವಾದ ಇಟ್ಟುಕೊಂಡು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ನಮ್ಮ ಎಲ್ಲ ಪವರ್ಮಾನಿಗಳಿಗೆ 1912 ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ರೀತಿಯಲ್ಲಿ ಈ ಒಂದು ಜಾಗೃತಿ ಕೈ ಜೋಡಿಸಿ ಈ ಒಂದು ಜಾಗೃತಿಯ ಒಂದು ಸ್ತಬ್ಧ ಚಿತ್ರವನ್ನು ನಾವು ಒಂದು ಮೂಲಕ ಎಲ್ಲ ಬೆಸ್ಕಾಂ ನೌಕರರು ಹಿರಿಯ ಅಧಿಕಾರಿ ವರ್ಗದವರು ಸೇರಿ ಈ ಒಂದು 69ನೇ ಕನ್ನಡ ರಾಜ್ಯೋತ್ಸವ ದಿನದಲ್ಲಿ ಮೆರಗವನ್ನು ಹೊರಟಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭುವನೇಶ್ವರಿ ಮಾತೆ. ಜೈ ಜೈ ಬಲೋ ಕರ್ನಾಟಕ. ಈ ದಿವಸ ಕನ್ನಡ ರಾಜ್ಯೋತ್ಸವ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ಕೊಂಡು ನಾವು ಈ ಕನ್ನಡ ರಾಜ್ಯೋತ್ಸವ ದಿನ ಇವತ್ತು ಅದಕ್ಕೆ ನಾವು ಒಂದು ಪ್ರಯತ್ನ ಮಾಡಿ ನಮ್ಮ ಸಂಘದ ಪರವಾಗಿ ಸುಮಾರು ಒಂದು 200 ಆಟೋ ಡ್ರೈವರ್ಸ್ಗೆ 1 ಲಕ್ಷ ರೂಪಾಯಿ ವಿಮೆ ಅದಾದ್ರೆ 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅನ್ನು ರೆಡಿ ಮಾಡಿಕೊಡ್ತೀನಿ.
ಈ ದಿವಸ ಸ್ಟಾರ್ಟ್ ಮಾಡ್ತೀವಿ. ಇದು ಸ್ಟಾರ್ಟ್ ಮಾಡಿ ಮುಗಿಯೋಕೆ ಒಂದು 2 ತಿಂಗಳು 3 ತಿಂಗಳು ಆಗುತ್ತೆ. ನೆಕ್ಸ್ಟ್ 25 ನಲ್ಲಿ ಅಂಬೇಡ್ಕರ್ ಬರ್ತಿರೋ ಫಂಕ್ಷನ್ ನಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎಲ್ರಿಗೂ ಅಂತ ನಾನು ಈ ಸಮಯದಲ್ಲಿ ಹೇಳ್ಕೊಳ್ತೀನಿ. ಯಾರ್ಯಾರಿಗೆ ಬೇಕು ಇನ್ಶೂರೆನ್ಸ್, ಅವ್ರದ್ದು ಆಧಾರ್ ಕಾರ್ಡ್ ಮತ್ತೆ ಒಂದು ಫೋಟೋ ಬಂದು ಕನ್ಫರ್ಮ್ಡ್ ಆಟೋ ಯೂನಿಯನ್ ಅವ್ರು ಇದಾರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಕಾರ್ಯದರ್ಶಿಗಳು ಅವ್ರ ಕಡೆಗೆ ಕೊಟ್ರೆ ನಾವು ರೆಡಿ ಮಾಡಿ ಕೊಡ್ತೀವಿ ಅಂತ ನಾನು ಹೇಳ್ತೀನಿ. ಮತ್ತೆ ಜೈ ಇವಾಗ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ನಡೀತಾ ಇದೆ. ನಮ್ಮ ಕೆಜೆಎಫ್ ಆಟೋ ಯೂನಿಯನ್ ಪ್ರೆಸಿಡೆಂಟ್ ರಾಜ್ಕುಮಾರ್ ಅವರು ಇಲ್ಲಿ ಬಂದು ನಮಗೆ ಸಹಾಯ ಮಾಡಿ ತುಂಬಾ ಒಳ್ಳೆ ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಇವಾಗಲೂ ನಮಗೆ ಬಂದು ಮಧ್ಯಾಹ್ನ ಅನ್ನದಾನ ಅವರು ಏರ್ಪಾಡು ಮಾಡಿದ್ದಾರೆ ಡ್ರೈವರ್ಗೆಲ್ಲ. ಆಮೇಲೆ ಎಷ್ಟೋ ಜನಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ದಾರೆ ನಮ್ಮ ಸುಭಾಷ್ ಬನಿ ಸಾಹೇಬ್ ಅವ್ರ ಕೈಯಿಂದ ಕೊಟ್ಟಿದ್ದಾರೆ. ಇವಾಗ 2025 ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹುಟ್ಟಿದ ದಿನ ಬರುತ್ತೆ ಏಪ್ರಿಲ್ 14. ಆವತ್ತು ನಮ್ಮ ಸಂಘದ ಪರವಾಗಿ ಯಾರು ಬಂದ್ರೇನು ಸರಿ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ. ಆಟೋ ಡ್ರೈವರ್ಗೂ ಲೈಫ್ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಡ್ತಾರೆ. ಅದೆಲ್ಲ ಆಧಾರ್ ಕಾರ್ಡು ಅವ್ರ ಫೋಟೋ ಎಲ್ಲ ತಗೊಂಡು ನಮ್ಮ ಹತ್ರ ಕೊಟ್ರೆ ನಾವೆಲ್ಲ ರೆಡಿ ಮಾಡಿ ಏಪ್ರಿಲ್ 14 ನಮ್ಮ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ಮೇಲೆ ನಮಗೆ ರಾಜ್ಕುಮಾರ್ ಅವರು ಬಂದಿದ್ದಾರೆ ಈ ಕಾರ್ಯದರ್ಶಿ, ನಮಗೆ ತುಂಬಾ ಒಳ್ಳೆದಾಯಿತು, ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ನವ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1ಗೆ ಮಾತ್ರ ಸೀಮಿತ ಆಗಬಾರ್ದು. ಇದು ದಿನನಿತ್ಯ ಅವರವರ ಕಚೇರಿಗಳಲ್ಲಿ ಅವರವರ ಮನೆಗಳಲ್ಲಿ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಬೇಕಾಗುತ್ತೆ. ಇದು ಒಂದು ದಿನದ ಒಂದು ಹಬ್ಬ ಅಲ್ಲ, ದಿನನಿತ್ಯ ಹಬ್ಬ ಮಾಡಬೇಕು. ನಮ್ಮ ಕಚೇರಿಯಲ್ಲೂ ಸಹ ದಿನನಿತ್ಯ ನಾವು ತಾಯಿ ಭುವನೇಶ್ವರಿಗೆ ಪೂಜೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಾಡಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಿಳಿಸ್ತಾ ಇದ್ದೀವಿ. 69ನೇ ಕನ್ನಡ ರಾಜ್ಯೋತ್ಸವದ ಮೊದಲು ಮೈಸೂರು ರಾಜ್ಯದ ಕಾರ್ಯಕ್ರಮ ಇರ್ತಿರ್ತೀವಿ. 50 ವರ್ಷದಿಂದ ಕರ್ನಾಟಕ ರಾಜ್ಯೋತ್ಸವ ಅಂತ ಆಗಿದೆ. ಈ ಸಂದರ್ಭದಲ್ಲಿ KGF ಎಲ್ಲ ಜನಗಳಿಗೆ, ಕರ್ನಾಟಕದ ರಾಜ್ಯದ ಎಲ್ಲ ಜನಗಳಿಗೆ ಹಾರ್ದಿಕ ಶುಭಾಶಯಗಳು. KGF ಎಷ್ಟು 3,000ಕ್ಕೂ ಹೆಚ್ಚು ಆಟೋಗಳು ಇರೋದ್ರಿಂದ ಡಾಕ್ಟರ್ ಅಂಬೇಡ್ಕರ್ ಹೆಸರಿನಲ್ಲಿ ಬಡ ಮಕ್ಕಳಿಗಾಗಲಿ ಆ ಕುಟುಂಬಗಳಿಗಾಗಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಂಬೇಡ್ಕರ್ ಹೆಸರಿನ ಸೇವೆ ಇನ್ನೂ KGF ಕಡೆ ಅನೇಕ ಕಡೆ ಹರಡಬೇಕು. ಅವರು ಡಾಕ್ಟರ್ ಅಂಬೇಡ್ಕರ್ ಹೆಸರನ್ನು ಯಾವ ರೀತಿ ಅವರು ಪುಣ್ಯ ಮನುಷ್ಯ ಆ ಒಂದು ಒಳ್ಳೆಯ ರೀತಿ ನಾವೆಲ್ಲ ಹೆಸರು ಪಡಿಬೇಕಂತೇಳಿ ನಮ್ಮ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವೇದಿಕೆ ಮೇಲೆ ಮತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಪಕ್ಕದಲ್ಲಿ ಈ ವಿಷಯವನ್ನು ನಾವು ತಿಳಿಸೋಕೆ ತಿಳ್ಕೊಳ್ತೇವೆ.